ಸಾಮಾಜಿಕ ನ್ಯಾಯಕ್ಕೆ ಕೊಡ್ಲಿಪಟ್ಟಿದ್ದಾಗ ವ್ಯಕ್ತಿಯ ಹಿತಾಸಕ್ತಿ ನಷ್ಟ ಆದಾಗ ಮೂಲಭೂತ ಹಕ್ಕು ಮತ್ತು ಮೂಲಭೂತ ಕರ್ತವ್ಯಗಳು ಉಲ್ಲಂಘನೆ ಆದಾಗ ನಾವು ಬೇರೆ ದಾರಿ ಏನಿದೆ ಅದನ್ನು ಮಾತಾಡಬೇಕಲ್ಲ ನಾವು ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ಮಾತಾಡಲೇಬೇಕು ಎವರಿ ಸಿಟಿಜನ್ ಆರ್ ಈಕ್ವಲ್ ಟು ದಿ ಇಂಡಿಯಾ ಈ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನತೆ ಇದೆ ಅಂದಮೇಲೆ ಆ ಸಮಾನತೆಗೆ ಕೊಡ್ಲಿಪಟ್ಟಿದ್ದಾಗ ಆತನ ವೈಯಕ್ತಿಕ ಹಕ್ಕುಗಳಿಗೆ ಕಂಟಕವಾದಾಗ ನಾವು ಪ್ರತಿರೋಧ ಮಾಡಲೇಬೇಕಾಗುತ್ತೆ ಇಲ್ಲ ನಾವು ಪ್ರತಿರೋಧದ ವ್ಯಾಖ್ಯಾನ ನಮ್ಮದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಪೂರಕವಾಗಿ ಪ್ರತಿರೋಧ ಅಂದರೆ ಕತ್ತಿ ಹಿಡ್ಕೊಳ್ಳೋದಲ್ಲ ಪ್ರತಿರೋಧ ಅಂದರೆ ಬರ್ಜಿ ಹಿಡ್ಕೊಳ್ಳೋದಲ್ಲ ಪ್ರತಿರೋಧ ಅಂದರೆ ತ್ರಿಶೂಲ ಕೊಡೋದಲ್ಲ ಪ್ರತಿರೋಧ ಅಂತ ಅಂದರೆ ಸಂವಿಧಾನಾತ್ಮಕವಾಗಿ ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ಹುಟ್ಟಾಕ್ಸಿರೋದು ಅಷ್ಟೇ ಇವತ್ತು ಸಂವಿಧಾನ ವಿರೋಧಿಯಾದಂಥ ಕೆಲಸ ಸಂಸತ್ತೊಳಗಡೆಯಿಂದ ಹಿಡಿದು ವಿಧಾನಸೌಧದೊಳಗಡೆ ಹಿಡಿದು ಏನು ಪರವಿರೋಧದ ಚೇರ್ಗಳಿದ್ವು ಅವೆಲ್ಲವೂ ಕೂಡ ಕಮಿಟ್ ಆಗಿಬಿಟ್ಟಿದ್ದಾವೆ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ಇದ್ದಾವೆ ಅನ್ನೋಂಥದ್ದು ಮೇಲ್ನೋಟ ಕಾಣ್ತಾ ಇರೋದ್ರಿಂದ ಹೊರಗಡೆ ಇರೋವಂಥ ನಾವುಗಳು ಸಮಥಿಂಗ್ ಶುಡ್ ಬಿ ರಾಂಗ್ ಇನ್ ದಿಸ್ ಹೌಸ್ ಅದನ್ನು ನಾವು ಇಲ್ಲಿ ಕೂತ್ಕೊಂಡು ನಮ್ಮ ಹೌಸ್ ಮಾಡ್ಕೊಂಡಿದ್ದೀವಿ ಆ ಹೌಸಿಗೆ ಹೋಗೋ ದಿನ ಭಾಳ ದಿನ ಇಲ್ಲ ಅನ್ನೋಂಥ ಅಡ್ರೆಸ್ಸಿಗೆ ಈ ಮೀಟಿಂಗು ಈ ಪ್ರತಿರೋಧ ಸಂವಿಧಾನ ಆಂದೋಲನ ಚಾಲನೆಗೊಳಿಸಿದ್ದೀವಿ ರಾಜಕೀಯ ರಾಜಕೀಯ ಪ್ರತಿರೋಧದ ಜೊತೆಗೆ ಇಲ್ಲಿ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಆರ್ಥಿಕ ಎಲ್ಲ ಕ್ಷೇತ್ರಗಳಲ್ಲೂ ನಾವು ಪ್ರತಿರೋಧ ಮಾಡುವಂತ ಸಂದರ್ಭ ಬಂದಿದೆ ಶಿಕ್ಷಣವನ್ನ ಕಿತ್ಕೊಳ್ತಾ ಇದ್ದಾರೆ ಬಡವರನ್ನ 85% ಜನರು ಆಸ್ತಿನ 10% ಜನಕ್ಕೆ ಮಾರ್ತಿದ್ದಾರೆ ಸಾರ್ವಜನಿಕ ವಲಯದ ಎಲ್ಲ ಸಂಪತ್ತುಗಳು ಮಾರಾಟ ಆಗಿದೆ ಎಲ್ಲ ಉದ್ಯೋಗಗಳು ಮಾಯ ಆಗಿದೆ ಅಧಿವೇಶನದಲ್ಲಿ ಸೆಷನ್ನಲ್ಲಿ ಉದ್ಯೋಗ ಕೊಡೋದು ಸರ್ಕಾರದ ಕೆಲಸ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಏಕಾಏಕಿ ಈ ಥರದಲ್ಲಿ ಅವರು ಹೇಳಬೇಕಾದ್ರೆ ನಾವು ಎಲ್ಲ ವಲಯದಲ್ಲೂ ಪ್ರತಿರೋಧವನ್ನು ಮಾಡಬೇಕಾದಂಥ ಸಂದರ್ಭ ಬಂದಿದೆ ಸಂವಿಧಾನದ ಪ್ರತಿಯೊಂದು ಆರ್ಟಿಕಲ್ಲು ಕೂಡ ಇವತ್ತು ಉಲ್ಲಂಘನೆ ಆಗ್ತಾ ಇದೆ ಸಂವಿಧಾನ ಕೌಂಟರ್ ಆಗುವಂಥ ಕಾಯ್ದೆಗಳನ್ನ ತಂದಿದ್ದಾರೆ ಅನ್ನೋಂಥದ್ದೇ ನಮ್ಮ ಎಕ್ಸಿಕ್ಯೂಷನ್ ಭಾರತದ ಸಂವಿಧಾನ ಅತ್ಯಂತ ಅಪಾಯದಲ್ಲಿದೆ ಪ್ರಜಾಪ್ರಭುತ್ವ ಮಾರಾಟ ಆಗಿದೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜಾಪ್ರಭುತ್ವ ಇಲ್ಲ ಇಲ್ಲಿ ಕೆಲವರಿಂದ ಕೆಲವರಿಗಾಗಿ ಕೆಲವರಿಗೋಸ್ಕರ ಪ್ರಜಾಪ್ರಭುತ್ವ ಮಾರಾಟ ಆಗಿದೆ ಕಾರ್ಪೊರೇಟ್ ಡೆಮಾಕ್ರಸಿ ಕೈಯಿಂದ ಪ್ರಜಾಪ್ರಭುತ್ವ ರಕ್ಷಣೆ ಮಾಡಲಿಕ್ಕೆ ಸಂವಿಧಾನವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಇಡೀ ದೇಶಾದ್ಯಂತ ಸಂವಿಧಾನ ಸಂರಕ್ಷಣಾ ರ್ಯಾಲಿ ಮತ್ತು ಒಂದು ಅಭಿಯಾನವನ್ನು ಕೈಗೊಳ್ಳಬೇಕಾಗಿದೆ ಆ ನಿಟ್ಟಿನಲ್ಲಿ ಈ ದಿವಸ ನಾವೆಲ್ಲರೂ ಇಡೀ ರಾಜ್ಯದ ಎಲ್ಲ ಚಿಂತಕರು ಮತ್ತು ರಾಜ್ಯದ ಎಲ್ಲ ಮುಖಂಡರುಗಳು ಈ ದೇಶದ ಸಂವಿಧಾನ ಪ್ರಿಯರು ಪ್ರಜಾಪ್ರಭುತ್ವ ಪ್ರಿಯರು ನಾವೆಲ್ಲ ಸೇರಿ ಒಂದು ಸಭೆಯನ್ನು ಮಾಡಿ ಒಂದು ನಿರ್ಣಯವನ್ನು ಮಾಡಿದ್ದೇವೆ ಈ ದೇಶ ಉಳಿಬೇಕು ಈ ದೇಶದ ಪ್ರಜಾಪ್ರಭುತ್ವ ಉಳಿಬೇಕು ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ ಉಳಿಬೇಕು ಅಂದರೆ ಅದು ಸಂವಿಧಾನ ಉಳಿಬೇಕು ಸಂವಿಧಾನ ಉಳಿದಿಲ್ಲ ಅಂದರೆ ಈ ದೇಶದಲ್ಲಿ ಯಾವುದು ಉಳಿಯಲ್ಲ ಅಂತಕ್ಕಂಥ ಸತ್ಯವನ್ನು ಪ್ರತಿಯೊಂದು ಹಳ್ಳಿ ಹಳ್ಳಿ ಗ್ರಾಮದ ಮಟ್ಟಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಈ ಒಂದು ಸಭೆಯನ್ನು ನಾವು ಆಯೋಜನೆ ಮಾಡಿದ್ವಿ ಈ ಸಭೆಯಲ್ಲಿ ಒಂದು ಮಹತ್ತರ ತೀರ್ಮಾನವನ್ನು ಮಾಡಿದ್ದೇವೆ ಏನು ಮಾರಾಟ ಆಗ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ನಾವು ಉಳಿಸಬೇಕಾಗಿದೆ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿದೆ ಸೇವ್ ಡೆಮಾಕ್ರಸಿ ಆ್ಯಂಡ್ ಸೇವ್ ಕಾನ್ಸ್ಟಿಟ್ಯೂಷನ್ ಇಟ್ಸ್ ಎ ರೈಟ್ಸ್ ಟು ದಿ ಎವರಿ ಸಿಟಿಜನ್ ಆಫ್ ಇಂಡಿಯಾ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಸಹ ಇದನ್ನು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಜೈ ಭೀಮ್ ವಂದನೆಗಳು